ನಮಸ್ಕಾರ ವೀಕ್ಷಕರಿ, ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ವಿಶ್ವಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ವಿಶ್ವಾಸ್ ಅವರು ಒಂದು ಪೈಲ್ಸಿನ ಸಮಸ್ಯೆಗಳು ಮತ್ತು ನಮ್ಮ ಹೋಮಿಯೋಪತಿಯಲ್ಲಿ ಪೈಲ್ಸ್ಗೆ ಇರುವ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಸ್, ಬನ್ನಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಇನ್ನು ಪೈಲ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಸಾಮಾನ್ಯವಾಗಿ ಪೈಲ್ಸ್ ಅಂದಾಗ ಏನಂದರೆ ಭಾಳಷ್ಟು ಜನರು ಏನಂದರೆ ಸಮಸ್ಯೆ ತುಂಬ ಬೆಳೆದಾಗನೇ ಬಂದು ಕಾಣಿಸೋರು. ಬಟ್ ಅಲ್ಲಿ ಏನಿರುತ್ತೆ ಅಂದರೆ ಒಂದು ನಾರ್ಮಲ್ ಮನುಷ್ಯನಿಗೆ ಅಥವಾ ಏನಂದರೆ ಈ ಒಂದು ಮಲವಿಸರ್ಜನೆ ಆಗಬೇಕಾದಾಗ ಏನಂದರೆ ಇಲ್ಲಿ ಪೈಲ್ಸ್ ಅನ್ನೋದು ಏನಂದರೆ ಒಂದು ಸಾಮಾನ್ಯ ಮನುಷ್ಯನಲ್ಲಿ ಕುಷನ್ಸ್ ಅಂತ ಹೇಳ್ತೀವಿ ಅಥವಾ ಸೈನೋಸಾಯ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಅವರಲ್ಲಿ ಏನಂದರೆ ಇದನ್ನು ಕುಷನ್ ಥರ ಮೋಷನ್ ಕಂಟ್ರೋಲ್ ಅಥವಾ ಏನಂದರೆ ಈ ಒಂದು ವಿಸರ್ಜನೆಗೆ ಏನಂದರೆ ಆ ಕಂಟ್ರೋಲ್, ಸೊ ಓಪನಿಂಗ್ ಅನ್ನೋದು ಏನಂದರೆ ಕ್ಲೋಸ್ ಆಗೋದು ಮತ್ತು ಕಂಟ್ರೋಲಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಇದು ಡಿಸೀಸ್ ಯಾವಾಗುತ್ತೆ ಅಥವಾ ಕಾಯಿಲೆ ಯಾವಾಗುತ್ತೆ ಅಂದರೆ ಈ ಒಂದು ಕುಷನ್ಸ್ ಊತಕ್ಕೆ ಗುರಿಯಾದಾಗ, ಗುರಿಯಾಗಿಬಿಟ್ಟು ಏನಂದರೆ ಅವರಲ್ಲಿ ಒಂದು ಸಮಸ್ಯೆ ನೋವು ಜೊತೆಗೆ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಆ ಪ್ರಕಾರ ಏನು ಕೆಲವರಲ್ಲಿ ಏನಂದರೆ ಈ ಒಂದು ಸ್ವೆಲ್ಲಿಂಗ್ ಅಥವಾ ಏನಂದರೆ ಗ್ರೋಥ್ಸ್ ಅಂತ ಹೇಳ್ತೀವಿ. ಸೊ ಈ ಪ್ರಕಾರ ಏನಂದರೆ ಅವರಲ್ಲಿ ಸಮಸ್ಯೆಗಳೇನೆಂದರೆ ಮೋಷನ್ಗೆ ಅಥವಾ ಏನಂದರೆ ಅವ್ರ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಏನಾದ್ರು ತೊಂದರೆಗಳನ್ನು ಕೊಡೋದಕ್ಕೆ ಏನಂದರೆ ಕೆಲವರಲ್ಲಿ ಉರಿ ಅಂತ ಹೇಳ್ತೀವಿ, ಉರಿಯೂತದ ನೋವುಗಳಂತ ಹೇಳ್ತೀವಿ. ಕೆಲವರಲ್ಲಿ ಡ್ಯೂರಿಂಗ್ ಡೆಫಿಕೇಷನ್ ಏನಾಗುತ್ತೆ ಅಂದರೆ ಬ್ಲೀಡಿಂಗ್ ಆಗ್ತಾ ಇರತಕ್ಕಂಥದ್ದು, ಅದು ಇಂಟರ್ನಲ್ ಆಗಿರ್ಬೋದು ಎಕ್ಸ್ಟರ್ನಲ್ ಆಗಿರ್ಬೋದು. ಸೊ ಇಲ್ಲೇನಂದರೆ ಸಮಸ್ಯೆ ಏನಂದರೆ ಇವರಲ್ಲಿ ಈ ಒಂದು ಮೋಷನ್ ಸಮಸ್ಯೆ ಆಗಿರ್ಬೋದು, ಜೊತೆಗೆ ಏನಂದರೆ ಇಲ್ಲಿ ಊತಗಳು ಕಾಣಿಸ್ಕೊಳ್ಳೋದ್ರಿಂದ ಸೊ ಅವರ ಒಂದು ಓಡಾಟ ಆಗಿರ್ಬೋದು, ಕುಳಿತುಕೊಳ್ಳೋದಕ್ಕೆ ತೊಂದರೆ ಆಗಿರ್ಬೋದು. ಸೊ ಈ ಪ್ರಕಾರ ಏನಾಗಿ ಸೈನಸಾಯ್ಡ್ಸ್ ಅಂತ ಹೇಳ್ತೀವಲ್ಲ, ಇವುಗಳಲ್ಲಿ ಏನೋ ಊತ ಅನ್ನೋದು ಕಾಣಿಸ್ತಾ ಇದೆ. ಆ ಪ್ರಕಾರ ಏನಂದರೆ ಸಮಸ್ಯೆಯಲ್ಲಿ ನೋವುಗಳು, ಉರಿಯೂತ ಜೊತೆಗೆ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಇವುಗಳು ಕಾಣಿಸೋದನ್ನು ಏನಂದರೆ ಪೈಲ್ಸ್ ಅಥವಾ ಏನಂದರೆ ಅನ್ಯೂಶುವಲ್ ಆಗಿ ಅಥವಾ ಏನಂದರೆ ಇನ್ಫಾರ್ಮಲ್ ಆಗಿ ಇದನ್ನು ಹಿಮೋರೈಡ್ಸ್ ಅಂತಲೂ ಕರೆಯೋದು. ಡಾಕ್ಟರ್, ಇನ್ನು ಪೈಲ್ಸಲ್ಲಿ ಯಾವ ಟೈಪ್ಸ್ಗಳನ್ನ ನೋಡ್ಬೋದು ಡಾಕ್ಟರ್? ಸೊ ಟೈಪ್ಸಲ್ಲಿ ಬಂದಾಗ ಏನಂದರೆ ಇಲ್ಲಿ ಇಂಟರ್ನಲ್ ಅಂತ ಹೇಳ್ತೀವಿ, ಇನ್ನೊಂದು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಏನಂದರೆ ಶರೀರದಲ್ಲಿ ಏನಂದರೆ ಇಲ್ಲಿ ಒಳಗಡೆ ಸೊ ಮಸಲ್ಸ್ ಇರುತ್ತೆ, ಅದರ ಒಂದು ಲೇಯರ್ ಇದೆ, ಇಂಟರ್ನಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಏನಂದರೆ ಎಕ್ಸ್ಟರ್ನಲ್ ಸ್ಪಿಂಕ್ಟರ್ ಅಂತ ಇದೆ. ಸೊ ಈ ಇಂಟರ್ನಲ್ ಸ್ಪಿಂಕ್ಟ್ರಲ್ಲಿ ಎಫೆಕ್ಟ್ ಆದಾಗ ಏನಂದರೆ ಸಮಸ್ಯೆಗಳೇನೆಂದರೆ ಕೆಲವರಲ್ಲಿ ನೋವಿನ ಜೊತೆಗೆ ಏನಂದರೆ ಬ್ರೈಟ್ ರೆಡ್ ಬ್ಲೀಡಿಂಗ್ ಅಂತ ಹೇಳ್ತೀವಿ, ಇದು ಮೋಷನ್ ಜೊತೆಗೆ ಅಥವಾ ಮೋಷನ್ ನಂತರ ಏನಂದರೆ ಬ್ಲೀಡಿಂಗ್ ಆಗ್ತಾಯಿರುವಂಥದ್ದು. ಸೊ ಸಮಸ್ಯೆ ಏನಂದರೆ ಅಲ್ಲಿ ಬಹಳಷ್ಟಿಗೆ ಇವರಲ್ಲಿ ಹಲವಾರು ಥರದಲ್ಲಿ ಏನೋ ಪರ್ಟಿಕ್ಯುಲರ್ ಇದೇ ರೀಸನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಕಾರಣಗಳನ್ನು ನೋಡಿದಾಗ ಏನಂದರೆ ಹೆಚ್ಚಿನ ಬಾರಿ ಏನಂದರೆ ಈ ಒಂದು ಸಮಸ್ಯೆಯಲ್ಲಿ ಅವರಿಗೆ ಜಾಸ್ತಿ ಹೊತ್ತು ಕುಳಿತಿರುವಂಥದ್ದಾಗಿರ್ಬೋದು ಅಥವಾ ಪ್ರೆಷರ್ ಕಂಡೀಷನ್ ಅಂತ ಹೇಳ್ತೀವಿ, ಅಂದರೆ ಸೊಂಟದಕ್ಕೆ ಮೇಲೆ ಏನಂದರೆ ತುಂಬಾ ಟೈಟ್ ಆದಂಥ ಬಟ್ಟೆ ಧರಿಸುವಂಥದ್ದಾಗಿರ್ಬೋದು, ಅದಲ್ಲದೆ ಬೆಲ್ಟ್ಸ್ ಕಟ್ತಾ ಇರ್ಬೋದು, ಅಥವಾ ಹೆಣ್ಮಕ್ಳಲ್ಲಿ ನೋಡಿದಾಗ ಈ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಸೊ ಗರ್ಭಚೀಲದ ಒಂದು ಬೆಳವಣಿಗೆ ಆಗಿಬಿಟ್ಟು ಅದರಿಂದ ಏನೋ ಪ್ರೆಷರ್ ಆಗ್ತಾ ಬಂದು ಈ ಒಂದು ಜೀರ್ಣಕ್ರಿಯೆಯ ಮೇಲೆ ಅಥವಾ ಜೀರ್ಣಾಶಯದ ಮೇಲೆ ಕರಳುಗಳ ಮೇಲೆ ಒತ್ತಡ ಕೊಟ್ಟಾಗೂ ಈ ಒಂದು ಜೀರ್ಣಕ್ರಿಯೆ ಸಮಸ್ಯೆಗಳ ಜೊತೆಗೆ ಸಮಸ್ಯೆ ಉಂಟಾಗುವಂಥದ್ದು. ಅಥವಾ ಇನ್ನು ಕೆಲವರಲ್ಲಿ ಏನಂದರೆ ದೀರ್ಘಕಾಲದ ಮಲಬದ್ಧತೆ ಅಂತ ಹೇಳ್ತೀವಿ, ಅಂದರೆ ಮೋಷನ್ ಸಲೀಸಾಗಿ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ. ಸೊ ಅದರಿಂದಾಗಿನೂ ಸಹ ಏನಂದರೆ ಈ ಒಂದು ಊತದ ಸಮಸ್ಯೆಗಳು ಕಾಣಿಸುವಂಥದ್ದು. ಇನ್ನು ಕೆಲವರಿಗೆ ಏನಂದರೆ ತುಂಬಾ ಏನಂದರೆ ಸೆನ್ಸಿಟಿವಿಟಿ ಅಂತ ಹೇಳ್ಬೋದು, ಅಥವಾ ಏನಂದರೆ ಈ ಒಂದು ಡಯರಿಯಾ ಅಂತ ಹೇಳ್ಬೋದು. ಅಂದರೆ ತುಂಬಾ ಏನಂದರೆ ವಾಟ್ರಿ ಸ್ಟೂಲ್ಸ್ ಆಗ್ತಾ ಇದೆ ಅಂದಾಗ ಏನೋ ಮೋಷನ್ ಕಂಟ್ರೋಲ್ ಇರಲಿಲ್ಲ, ಅಥವಾ ಸ್ಪಿಂಕ್ಟರ್ಸ್ ಮೇಲೆ ಏನಂದರೆ ತನ್ನದೇ ಅಂತ ಕಂಟ್ರೋಲನ್ನು ಕಳ್ಕೊಂಡಾಗನೇ ಏನಂದರೆ ಈ ಒಂದು ಸಮಸ್ಯೆಗಳೇನೆಂದರೆ ಸೊ ಅಲ್ಲಿ ಊತ ಒಂದು ಶುರುವಾಗಿಬಿಟ್ಟು ಆ ಊತದಲ್ಲಿ ಏನಂದರೆ ಇಂಟರ್ನಲಿ ಇದ್ದಾಗ ಅದು ನೋವಿನ ಜೊತೆಗೆ ಬ್ಲೀಡಿಂಗ್ ಜೊತೆಗೆ ಕಾಣಿಸ್ತಾ ಇರುತ್ತೆ. ಕೆಲವರು ನೋವಿಲ್ಲದೇನೆಂದರೆ ಪೇನ್ಲೆಸ್ ಬ್ಲೀಡಿಂಗು ಸಹ ನೋಡ್ತಾ ಇರ್ತೀವಿ. ಸೊ ಈ ಪ್ರಕಾರ ಏನಂದರೆ ಅದು ಈ ಸ್ಟೇಜ್ ವೈಸ್ ಗ್ರೇಡ್ ವೈಸ್ ಬೆಳೀತಾ ಹೋದಾಗ ಎಲ್ಲ ಏನಂದರೆ ಸೊ ಅದು ಇಂಟರ್ನಲ್ಲಿ ಅದಕ್ಕೆ ಪರ್ಟಿಕ್ಯುಲರ್ಲಿ ಏನಂದರೆ ಎಕ್ಸಾಮಿನೇಷನ್ಸ್ ಮಾಡಿದಾಗ ಕ್ಲಿನಿಕಲ್ಲಿ ಅಥವಾ ಏನಂದರೆ ಕೆಲವು ಸಾರಿ ಲ್ಯಾಬೊರೇಟ್ರಿ ಎಕ್ಸಾಮಿನೇಷನ್ ಮಾಡಬೇಕಾಗುತ್ತೆ. ಸೊ ಆ ಪ್ರಕಾರ ಸಿಗ್ಮಾಯ್ಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಏನಾದರೂ ಮಾಡಿಸಿದಾಗ ಏನಂದರೆ ಗ್ರೇಡ್ಸ್ ಅನ್ನೋದನ್ನು ಹೇಳ್ತೀವಿ. ಸೊ ಗ್ರೇಡ್ಸಲ್ಲಿ ಬೇಸಿಕಲಿ ಏನಿರುತ್ತೆ, ಗ್ರೇಡ್ ಒನ್ನಲ್ಲಿ ಹೊರಗಡೆ ಜಾರಿರೋದು ಕಾಣಿಸ್ತಾ ಇರಲ್ಲ, ಏನೋ ಒಳಗಡೆ ಇರುತ್ತೆ, ಅದನ್ನು ಸಿಗ್ಮಾಯ್ಡೋಸ್ಕೋಪಿ ಅಥವಾ ರೆಕ್ಟೋಸ್ಕೋಪಿ ಮಾಡಿದಾಗ ಮಾತ್ರ ಗೊತ್ತಾಗ್ತಾ ಇರುತ್ತೆ. ಎರಡನೇದು ಏನಂದರೆ ಬೇಸಿಕಲಿ ಅವರು ವಿಸರ್ಜನೆಗೆ ಕುಳಿತಾಗ ಏನಾಗ್ತಾ ಇರುತ್ತೆ ಅಂದರೆ ಪ್ರೊಲ್ಯಾಪ್ಸ್ ಆಗ್ತಾ ಇದೆ. ಸೊ ಅದು ಆಟೋಮೆಟಿಕಾಗಿ ಏನಂದರೆ ಮತ್ತೆ ಮಲವಿಸರ್ಜನೆ ಆದಮೇಲೆ ಏನಂದರೆ ಆಟೋಮೆಟಿಕಾಗಿ ಒಳಗಡೆ ರಿಗ್ರೆಸ್ ಆಗ್ತಾ ಇದೆ ಎರಡನೇ ಹಂತದಲ್ಲಿ ಈ ಥರ ಇದ್ದಾಗ. ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಸೊ ಅದಕ್ಕೆ ಏನಂದರೆ ಕೈಯಿಂದ ತಳ್ಳಬೇಕಾದಂಥ ಪರಿಸ್ಥಿತಿ ಅಥವಾ ಫೋರ್ಸ್ಫುಲ್ ಆಗಿ ಏನಂದರೆ ಅದನ್ನು ವಾಪಸ್ ಕಳಿಸ್ಬೇಕಾಗಿರುವಂಥ ಪರಿಸ್ಥಿತಿ ಅಂತ ನೋಡ್ತೀವಿ. ನಾಲ್ಕನೇದಾಗಿ ಏನಂದರೆ ಸೊ ಅದು ತಳ್ಳಿದರೂ ಸಹ ಏನೋ ಹೊರಗಡೆ ಹೋಗದೆ ಕಂಟಿನ್ಯೂಸ್ ಆಗಿ ಏನೋ ಕ್ರಾನಿಕ್ ಆಗಿ ಪ್ರೊಲ್ಯಾಪ್ಸ್ ಆಗಿರೋಂಥದ್ದನ್ನು ನಾವು ನೋಡ್ತೀವಿ. ಸೊ ಇದರಲ್ಲಿ ಏನಂದರೆ ಸೊ ಇಂಟರ್ನಲ್ ಸ್ಪಿಂಕ್ಟರ್ಗೆ ಎಫೆಕ್ಟ್ ಆಗಿರುವಂಥದ್ದು. ಇನ್ನೊಂದು ಏನಂದರೆ ಸೊ ಎಕ್ಸ್ಟರ್ನಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಏನಂದರೆ ಹೊರಗಡೆ ಏನಂದರೆ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ಹೇಳ್ತೀವಿ. ಇಲ್ಲೇನಂದರೆ ಭಾಳಷ್ಟು ಮಟ್ಟಿಗೆ ಇಲ್ಲಿ ಡಾರ್ಕ್ ಬ್ಲೀಡಿಂಗ್ ಇರುತ್ತೆ, ಜೊತೆಗೆ ಊತಗಳು ಕಾಣಿಸ್ತಾ ಇರುತ್ತೆ. ಕೂಡೋದಕ್ಕಾಗಿರ್ಬೋದು ಅಥವಾ ಏನಂದರೆ ಅವರ ಮಲವಿಸರ್ಜನೆಯಲ್ಲಿ ತುಂಬ ಹೊತ್ತು ಕುಳಿತಾ ಇರ್ತಾರೆ, ಭಾಳಷ್ಟು ಆಗ್ತದೆ ಅಂದರೆ ಅಲ್ಲಿ ಮಲಬದ್ಧತೆಯೇ ಕಾರಣ ಅಂತ ಹೇಳ್ಬೋದು.
ಜೊತೆಗೆ ಶರೀರದ ಉಷ್ಣಾಂಶ ಹೆಚ್ಚಾಗಿರುತ್ತೆ ಅಥವಾ ಅವರೊಂದು ಆಹಾರದ ಪದ್ಧತಿಯಲ್ಲಿ ಸಮಸ್ಯೆಗಳು. ಸೊ ಇವುಗಳಿಂದ ಏನಾಗುತ್ತೆ ಅಂದರೆ ಈ ಒಂದು ತೊಂದರೆ ಅನ್ನೋದು ಅವರಲ್ಲಿ ಮತ್ತೆ ಮತ್ತೆ ಕಾಣಿಸ್ಲಿಕ್ಕೆ ಏನಂದ್ರೆ ಈ ಒಂದು ರೆಗ್ಯುಲರ್ ಏನಂದ್ರೆ ನೋಡಿದೇವಂತ ಲಕ್ಷಣಗಳಂತ ಹೇಳ್ಬೋದು. ಎಸ್ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ನಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬಿಜಾಪುರದಿಂದ ಮಾತಾಡ್ತಾ ಇದ್ದೀವಿ ಮೇಡಮ್. ನಿಮ್ಮ ಹೆಸರು? ಮುತ್ತುರಾಜ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ. ನಮಸ್ಕಾರ ಮುತ್ತುರಾಜ್ ಅವರ. ಸರ್, ನಮ್ಗೆ 3 ತಿಂಗಳು ಐತ್ರಿ, ಒಟ್ಟ ಮುಲಾದಾಗಿದ್ರಿ, ಒಟ್ಟ ಕಮ್ಮಿ ಆಗ್ತಾ ಇಲ್ಲ ಸರ್. ಓಕೆ, ಸೊ ಏನಾಗ್ತಾ ಇದೆ, ಸಮಸ್ಯೆ ಯಾವ ಥರ ನಿಮಗೆ ಇದು ಇದು ಪ್ರಾಬ್ಲಮ್ ಮಾಡ್ತಾ ಇದೆ? ಸರ್, ಅದು ಸಂದರ್ಭ ನೋಡ್ತಾರೆ. ಹ್ಞೂ ಹ್ಞೂ. ಮಾತ್ರ ಉರಿತ್ರಿ ಜಾಗ ರೀ. ಓಕೆ, ಸೊ ಎಲ್ಲರಿ ತವಾಗ ತೋರ್ಸ್ಕೊಂಡಿದ್ದೀವಿ ಸರ್ ಆಲ್ರೆಡಿ, ಆದ್ರೆ ಕಮ್ ಆಗಿದ್ರಿ. ಅದು ಒಂದು ಡಾಕ್ಟರ್ ಬಂದಿರಿ ಸರ್, ಅದು ಬ್ಲೇಡ್ ಹಚ್ಚಿ ಇದು ಮಾಡಿ ರಜೆ ತೆಗೆದಾದ್ರೆ ಇದು ಸರಿ. ಅದಕ್ಕೆ ಡಾಕ್ಟರ್ ಹೇಳಿ ಕಪ್ಪು ತೆಗೆದ ಕಡಿಮೆ ಆಗ್ತದೆ ಅಂತ ಕುಳಿಗೆ ಹೋಗಿ ಎಲ್ಲ ಕೊಟ್ಟಾರ್ರಿ. ಓಕೆ, ಆದ್ರೂ ಸ್ವಲ್ಪ ಕಡಿಮೆ ಆಗಿದೆ ಸರ್. ಗಾಡಿ ಮೇಲೆ ಕುಂದ್ರನ್ನ ಸ್ವಲ್ಪ ಮಕ್ಕಳತನ ಕುಂದ್ರನ್ನ ನೋಡ್ತಾರೆ ಸರ್ ಅಮ್ಮಡ. ಓಕೆ, ಸೊ ನೀವು ಹೇಳ್ತಿರೋದು ಏನಂದ್ರೆ ಇಂಟರ್ನಲ್ ಫೈಲ್ಸ್ ಬಗ್ಗೆ ಅಂದ್ರೆ ಇಲ್ಲಿ ನಾನು ಮಾತಾಡ್ತೀನಲ್ಲ ಮೊದಲನೇ ಬಗ್ಗೆ ಅಂತ ಹೇಳ್ತೀವಿ. ಇದರಲ್ಲಿ ಏನಂದ್ರೆ ರಕ್ತದ ಸ್ರಾವ ಅನ್ನೋದು ಏನಿರುತ್ತೆ ಅದ್ರ ಪ್ರಕಾರ ನೋವುಗಳು ಕಾಣಿಸ್ತಾ ಇರುತ್ತೆ. ಅದಕ್ಕೆ ನೀವು ಬಳಸಿರೋ ಔಷಧಿಯಲ್ಲಿ ಊತವನ್ನು ಕಡಿಮೆ ಮಾಡಲಿಕ್ಕೆ ಜೊತೆಗೆ ಬ್ಲೀಡಿಂಗ್ ಸ್ಟಾಪ್ ಮಾಡಲಿಕ್ಕೆ ಔಷಧಿಗಳನ್ನ ಬಳಸೋದ್ರಿಂದ ಸಮಸ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಹೊರತು ಸಮಸ್ಯೆ ಕ್ಯೂರ್ ಆಗಬೇಕು ಅಂದಾಗ ಏನಂದರೆ ಇಷ್ಟೊತ್ತು ಹೇಳಿರೋ ಕಾರಣಗಳು ಒಂದೇ ಅಲ್ಲ. ಇದಲ್ಲದೆ ಏನಂದರೆ ನಿಮ್ಮೊಂದು ಶರೀರ ತತ್ವ ಅಂತ ಹೇಳ್ತೀವಿ. ಸೊ ಅದನ್ನು ಸ್ಟಡಿ ಮಾಡಿ ಔಷಧಿ ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಶರೀರ ತತ್ವಕ್ಕೆ ಮನಸ್ತತ್ವಕ್ಕೆ ಹೊಂದಿರುವಂಥ ಔಷಧಿಗಳನ್ನ ಕೊಟ್ಟಾಗ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಮಾತ್ರ ಇದು ಸಾಧ್ಯ ಆಗ್ತದೆ. ಆ ಪ್ರಕಾರ ಈ ಬೆಳೆದಿರುವಂಥ ಒಂದು ಮೂಲ ಕಡಿಮೆ ಆಗ್ತದೆ, ಆ ಪ್ರಕಾರ ಮತ್ತೆ ಥರ ಮಾಡಲಿಕ್ಕೆ ಏನಂದರೆ ಸಾಧ್ಯ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ, ನಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ, ನಿಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಮಾ ಹೇಳಿ ಮಾಮ್, ಏನು ಕಾರಣ? ಹೇಳಿ ಮಾ. ಹಲೋ ಸರ್. ಹಾ ಹೇಳಿ ಮಾ. ಯಾವಾಗಿಂದ ಶುರುವಾಯ್ತು ನಿಮಗೆ, ವಯಸ್ಸು ಎಷ್ಟು? 24. ಓಕೆ, ಸೊ ಮಲಬದ್ಧತೆ ಸಮಸ್ಯೆ ಆಯ್ತು ಸರ್, ಡೆಲಿವರಿ ಆದ್ಮೇಲೆ ಸ್ಟಾರ್ಟ್ ಆಯ್ತು. ಹೌದಮ್ಮ. ಸೊ ಗರ್ಭಾವಸ್ಥೆ ಏನಂತರ ಏನಂದ್ರೆ ಒತ್ತಡದಿಂದಾಗಿ ಆಗಿರುತ್ತೆ. ಸೊ ಅದು ಕೆಲವರಲ್ಲಿ ಏನಂದ್ರೆ ಜೊತೆ ಕಡಿಮೆ ಆಗ್ತಾ ಇರುತ್ತೆ ಆಟೋಮೆಟಿಕ್ ಆಗಿ, ಬಟ್ ಇನ್ನು ಕೆಲವರಲ್ಲಿ ಅದೇ ತರ ಖಂಡಿತ ಇದಕ್ಕೇನಂದ್ರೆ ಚಿಕಿತ್ಸೆ ಇದೆ ನಿಮ್ಗೆ. ಸೊ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಏನಂದ್ರೆ ನಿಮ್ಮ ಒಂದು ಶರೀರ ತತ್ವ ಜೊತೆಗೆ ಏನಂದ್ರೆ ಮನಸ್ತತ್ವವನ್ನು ಸ್ಟಡಿ ಮಾಡಿ ಏನಂದ್ರೆ ಈ ಕಾಯಿಲೆ ಬಂದಿರೋ ಒಂದು ಪರಿಸ್ಥಿತಿಯಲ್ಲಿ ಆ ಮಜಲ್ ರಿಲ್ಯಾಕ್ಸ್ ಆಗಿರೋದಾಗ್ಲಿ ರಕ್ತನಾಳಗಳು ಮಲಿನ ಆಗ್ಬಿಟ್ಟು ಏನಂದ್ರೆ ಊತಕ್ಕೆ ಗುರಿಯಾಗಿರೋದನ್ನ ಕಡಿಮೆ ಮಾಡಿಬಿಟ್ಟು ಇದರಲ್ಲಿ ಆಗ್ತಿರೋ ನೋವು ಸೊ ಬ್ಲೀಡಿಂಗ್ ಆಗ್ತಾ ಇದ್ರೂ ಸಹ ಏನಂದ್ರೆ ಪೂರ್ತಿಯಾಗಿ ಅದನ್ನು ಕಡಿಮೆ ಮಾಡ್ಬೋದು. ಸ್ವಲ್ಪ ಕಾಲಾವಕಾಶ ಜೊತೆಗೆ ಸಮಯದ ಜೊತೆಗೆ ಔಷಧಿಗಳನ್ನ ಬಳಸಬೇಕಾಗುತ್ತೆ. ನಿಮಗೆ ಹತ್ತಿರದಲ್ಲಿ ಏನಾದ್ರೆ ಗುಲ್ಬರ್ಗ ಬ್ರಾಂಚ್ ಹೋದರೆ ಅಲ್ಲಿ ಡಾಕ್ಟರ್ನ ಭೇಟಿ ಮಾಡಿ ಮಾ, ಖಂಡಿತವಾಗಿ ಸಹಾಯ ಮಾಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಪೈಲ್ಸ್ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡಿ ಡಾಕ್ಟರ್. ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಆಗ್ತೀನಿ. ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಪುಟ್ಟ ವಿರಾಮದ ನಂತರ. ಇದು ಹೆಲ್ದಿ ಆಗಿದೆ, ಆದ್ರೆ ನೀವಿದನ್ನು ಸ್ಕೂಲ್ಗೆ ತಗೊಂಡು ಹೋಗೋಕ್ಕಾಗಲ್ಲ. ಇದು ಹೆಲ್ದಿ ಆಗಿದೆ, ಮತ್ತಿದನ್ನು ಸ್ಕೂಲಿಗೂ ತಗೊಂಡು ಹೋಗ್ಬೋದು. ಹೆಲ್ದಿ ಟೇಸ್ಟಿ ಬೋನ್ವಿಟಾ ಬಿಸ್ಕೆಟ್ಸ್, ಬೆಳಗಿನ ಬಿಸ್ಕೆಟ್. ಎಕ್ಸ್ಕ್ಯೂಸ್ ಮೀ, ಬೋನ್ವಿಟಾ ಬಿಸ್ಕೆಟ್ಸ್ ಟಿಫಿನ್ ಪ್ಯಾಕ್ ಟಿಫಿನ್ ಗಾಗಿ ತಯಾರಿಸಲಾಗಿದೆ. ನಿಮ್ಗೊತ್ತಾ, ಅಮ್ಮ ಹೇಳ್ತಾಳೆ, ಓದೋದಾದ್ರೆ ಗಮನವಿಟ್ಟುಬೋದು. ಸೊಳ್ಳೆಗಳನ್ನು ಇಟ್ಕೊಂಡಲ್ಲ ರೋಹನ್, ಸೊಳ್ಳೆಗಳು ತಟ್ಟನೆ ಮಾಯ. ಗುಡ್ ನೈಟ್ ಫಾಸ್ಟ್ ಕಾರ್ಡ್ ಜೊತೆಗೆ. ಎಷ್ಟು ಸುಂದರವಾಗಿದ್ದಾಳೆ, ಶಿ ಇಸ್ ಸೋ ಟ್ಯಾಲೆಂಟೆಡ್. ಮಮ್ಮಿ ಮಮ್ಮಿ, ಹೊಸ ಸಂತೂರ್ ಇದನ್ನು ಹಳದಿ ಮತ್ತು ಚಂದನದ ಅತ್ಯುತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ, ಆದ್ದರಿಂದ ನೀವು ಪಡೆಯುವಿರಿ ತಾರುಣ್ಯಪೂರ್ಣ ಹೊಳಪಿನ ತ್ವಚೆಯನ್ನು ಯಾವಾಗ್ಲೂ. ಮಮ್ಮಿನು ರಾಕ್ ಸ್ಟಾರು. Feels like a lot more. The new Caviar Cadbury Dairy Milk Silk. ಚಿನ್ನ ಮಾರ್ಬೇಕಾದ್ರೆ ಬೆಲೆ ಯಾರ್ ನಿಗದಿ ಮಾಡ್ತಾರೆ? ಆದ್ಯ ಗೋಲ್ಡ್ ಗೆ ಬನ್ನಿ. ಇಲ್ಲಿ ಚಿನ್ನದ ಬೆಲೆಯನ್ನ ಮನುಷ್ಯರು ನಿಗದಿ ಮಾಡಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಷಿನ್ಗಳು ಮಾಡುತ್ತವೆ.
ನಿಮ್ಮ ಚಿನ್ನಕ್ಕೆ ತಕ್ಕ ಬೆಲೆ ತಕ್ಷಣವೇ ಸಿಗುತ್ತದೆ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್. ವಿರಾಮದ ನಂತರ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ, ಇಂದ ಕರೆ ಮಾಡ್ತಾ ಇದ್ದೀರಾ? ನಾವು ದೇವಪುರದಿಂದ ಮೇಡಮ್. ಇಲ್ಲಿ ಲಕ್ಷ್ಮೀದೇವಿ ಅಂತ. ಓಕೆ, ಲಕ್ಷ್ಮೀದೇವಿ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ. ಸರ್, ನಂಗೆ ಸ್ವಲ್ಪ ವೈಟ್ ಪ್ರಾಬ್ಲಮ್ ಇದೆ ಸರ್. ಓಕೆ, ವಯಸ್ಸು ಎಷ್ಟು ನಿಮ್ದು? 38 ಸರ್. ಓಕೆ, ಎಷ್ಟು ದಿವಸ ಆಯ್ತು ಈ ಸಮಸ್ಯೆ ಬರ್ತಾ ಬಂದು? 2-3 ವರ್ಷದಿಂದ ಇದೆ ಸರ್ ಇದು. ಓಕೆ, ಏನೇನ್ ಆಗುತ್ತೆ ಅಮ್ಮ? ಸರ್, ಮೋಷನ್ ಹೋಗೋದಕ್ಕೆ ಸಮಸ್ಯೆ ಇದೆ, ಮತ್ತೆ ಸ್ವಲ್ಪ ಬ್ಲೀಡಿಂಗ್ ಆಗಿದೆ ಸರ್. ಬ್ಲೀಡಿಂಗ್ ಆಗತ್ತೆ. ಓಕೆ, ಹಾಗಾಗಿ ಡಾಕ್ಟರ್ ಸರ್ ತೋರಿಸಿದೀವಿ, ಇದನ್ನ ಆಪರೇಷನ್ ಮಾಡ್ಲೇಬೇಕು ಅಂತಂದ್ರು. ಸ್ವಲ್ಪ ನಿಮ್ಮ ಏನಾದ್ರು ಚಿಕಿತ್ಸೆ ಪಡೆದ್ರೆ ಅನುಕೂಲ ಆಗ್ತದೆ ಅಂತ ಫೋನ್. ಅದೇ, ಖಂಡಿತ ಅಮ್ಮ. ಸೊ ಇಲ್ಲಿ ಏನಂದ್ರೆ, ಸಮಸ್ಯೆ ಉರಿಯೂತ ಆಗ್ತಾ ಇದೆ, ಜೊತೆಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂದಾಗ, ಕೆಲವು ಸಾರಿ ಏನಂದ್ರೆ ನಿಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಏನಂದ್ರೆ ಸಮಸ್ಯೆ ಉಂಟಾದಾಗ ಪ್ರತಿ ಸಾರಿನೇ ಎಕ್ಸಾಜರ್ಬೇಷನ್, ಅಂದ್ರೆ ಮರುಕಳಿಸೋದನ್ನ ನೋಡ್ತಾ ಇರ್ತೀವಿ. ಸೊ ಈ ಸಮಸ್ಯೆಯನ್ನು ಮೂಲವಾಗಿ ತೆಗೆದುಹಾಕ್ಬೋದು. ಸೊ ಅದಕ್ಕೆ ಚಿಕಿತ್ಸೆ ಅನ್ನೋದು ಹೋಮಿಯೋಪತಿಯಲ್ಲಿ ಖಂಡಿತವಾಗಿದೆ. ನಾನು ಇಷ್ಟಕ್ಕೆ ಮುಂಚೆ ಹೇಳ್ತಿರೋ ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಸೊ ಇದರಲ್ಲಿ ನಿಮ್ಮ ಶರೀರ ತತ್ವ, ಈ ಕಾಯಿಲೆಯ ಒಂದು ಲಕ್ಷಣಗಳೇನಿದೆ ಆ ಪ್ರಕಾರ ಏನಂದರೆ, ನಿಮ್ಮ ಶರೀರ ತತ್ವ ಲಕ್ಷಣಗಳನ್ನು ಅರ್ಥ ಮಾಡಿಕೊಂಡು ಅದರ ಮೇಲೆ ಔಷಧಿಗಳನ್ನ ಕೊಟ್ಟಾಗ ಏನಾಗುತ್ತೆ, ಈ ಪದೇ ಪದೇ ಬರ್ತಿರೋದೇನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಕ್ರಮೇಣವಾಗಿದೆ ಏನಂದರೆ, ಸಮಸ್ಯೆ ನೀವು ಏನಾದರೂ ಆಹಾರದಿಂದ ದೂರ ಉಳಿತಾ ಇದ್ದರೆ ಅಂಥ ಆಹಾರಗಳನ್ನು ಸಹ ಏನಂದರೆ ನೀವು ಪತ್ತೆ ಮಾಡ್ತಾ ಇದ್ದರೆ ಅದನ್ನು ಸಹ ಏನಂದರೆ ರಿಲೀಫ್ ಮಾಡ್ಕೋಬೋದು. ಜೊತೆಗೆ ಏನಾದ್ರೆ ಮಾಮೂಲು ಆಹಾರದ ಜೊತೆ ಕೆಲವಷ್ಟು ಏನಂದರೆ ಚೇಂಜಸ್ನನ್ನು ಸಜೆಸ್ಟ್ ಮಾಡಿರ್ತೀವಿ. ಅದು ಮಾಡೋದ್ರಿಂದ ಖಂಡಿತವಾಗಿ ಏನಂದರೆ ಇದು ಗುಣ ಆಗುತ್ತೆ ಅಮ್ಮ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಓಕೆ, ಮಂಜು ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮಂಜು ಅವರೇ. ಸರ್, ಅದು ಫೈಲ್ಸ್ ಆಯ್ತು ಸರ್ ನನಗೆ, ಕಾರ್ ಡ್ರೈವರ್ ನಾನು ಆಕ್ಚುಲಿ. ಸರಿ ಸರ್, ಅದು ಗಾಯ ಅದು ಇದು ಓಪನ್ ಮಾಡಿದ್ದಾರೆ. ಸರಿ, ಪಿಜರ್ ಟೈಪ್ ಆಯ್ತು. ಅದು ಗಾಯ ಇನ್ನು ವಾಸಿ ಆಗಿಲ್ಲ ಸರ್, 18 ಆಯ್ತು. ಓಕೆ. ಸೊ ಇದೇನಂದ್ರೆ, ಓಕೆ, ನೀವು ಮಾತಾಡ್ತಾ ಇರೋದು ಏನಂದ್ರೆ, ಇದು ಫೈಲ್ಸ್ಗೂ ಫಿಷರ್ಸ್ ತುಂಬ ವ್ಯತ್ಯಾಸ ಇರುತ್ತೆ. ಫಿಷರ್ಸಲ್ಲಿ ಏನಾಗುತ್ತೆ ಅಂದರೆ, ಅನ್ಯೂಶುವಲ್ ಆಗಿ ಏನಂದ್ರೆ ಒಂದು ಆಪ್ಸಸ್ ಅಥವಾ ಕಿವಿನ ಒಂದು ಹುಣ್ಣು ಶುರು ಆಗಿಬಿಟ್ಟು ಅದೇನಂದರೆ ತನ್ನದೇ ಆದಂಥ ಒಂದು ದಾರಿಯನ್ನು ಶುರು ಮಾಡ್ಕೊಳ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಸೊ ಅಲ್ಲಿರೋ ಇನ್ಫೆಕ್ಷನ್ ಮಾತ್ರ ವಾಸಿ ಆಗ್ತದೆ. ಬಟ್ ಅದು ಇಂಟರ್ನಲ್ ಹೀಲಿಂಗ್ ಆಗಬೇಕಾಗಿರುತ್ತೆ. ಆ ಇಂಟರ್ನಲ್ ಹೀಲಿಂಗ್ ಏನಂದರೆ ಸ್ವಲ್ಪ ಸಮಯ ತಗೊಳ್ತದೆ. ಸೊ ಇದು ಮತ್ತೆ ಓಪನ್ ಆಗುವಂಥ ಚಾನ್ಸಸ್ಸು ಸಹ ಭಾಳಷ್ಟು ಮಟ್ಟಿಗೆ ಇರ್ತದೆ ನಮ್ಮ ಹತ್ರ ನೋಡಿರೋ ಪೇಷೆಂಟ್ಸಲ್ಲಿ. ಸೊ ಅದಕ್ಕೆ ಇಂಟರ್ನಲ್ ಹೀಲಿಂಗ್ ಆಗೋದಕ್ಕೆ ವ್ಯಕ್ತಿಯ ಒಂದು ಶರೀರ ತತ್ವದ ಒಂದು ಮೇಲೆ ಔಷಧಿಗಳನ್ನ ಕೊಡಬೇಕಾಗುತ್ತೆ. ಖಂಡಿತವಾಗಿ ಮಂಜೂರು, ಇದಕ್ಕೆ ಚಿಕಿತ್ಸೆ ಇದೆ. ನೀವು ಬಂದು ಭೇಟಿ ಮಾಡಬೇಕಾಗುತ್ತೆ ಒಮ್ಮೆ ಡಾಕ್ಟರಲ್ಲಿ, ಅದಕ್ಕೆ ತಕ್ಕ ಪರಿಹಾರ ಚಿಕಿತ್ಸೆಯನ್ನು ನಾವು ಸೂಚನೆ ಮಾಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಹೇಳಿ, ಇಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಮಾ ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮಾ, ನಮಸ್ಕಾರ. ಹೇಳಿ ಮಾ. ಸರಿ, ನಿಮ್ದು ಇಯರ್ಸ್ ಯಾವಾಗ ಶುರು ಆಯ್ತು ಇದು? ಗರ್ಭಿಣಿ ಆದ ನಂತರ ಶುರು ಆಯ್ತು ಅಥವಾ ಇತ್ತೀಚೆಗೆ ಮಾತ್ರ ಶುರು ಆಯ್ತು? ಓಕೆ. ಸೊ ಮಲವಿಸರ್ಜನೆಯಲ್ಲಿ ಏನೋ ತೊಂದರೆಗಳಿರುತ್ತಾ? ಹೌದು ಸರ್, ಬ್ಲೀಡಿಂಗ್ ಆಗುತ್ತೆ. ಓಕೆ ಅಮ್ಮ, ಸರಿ. ಸೊ ಇದಕ್ಕೇನಂದ್ರೆ ಇದೆ ಅಮ್ಮ, ಪರಿಹಾರ ಇದೆ ಖಂಡಿತವಾಗಿ. ಇಷ್ಟಕ್ಕೆ ಮುಂಚೆ ಕಾಲರ್ ಮಾತಾಡಿರ್ತಾರೆ ಅಂದರೆ, ನಿಮ್ಮಲ್ಲಿ ಸಮಸ್ಯೆಗಳಲ್ಲಿ ಸೊ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಇದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆ ಪ್ರಕಾರ ಸಮಸ್ಯೆಯಲ್ಲಿ ಯಾವ ಗ್ರೇಡ್ಗೆ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಬೇಕಾಗುತ್ತೆ. ಅದರ ಜೊತೆಗೇನೆ ಚಿಕಿತ್ಸೆಯನ್ನು ಕೊಡ್ತೀವಿ ಖಂಡಿತವಾಗಿ. ಸೊ ಇದರಲ್ಲಿ ಬ್ಲೀಡಿಂಗ್ ಅನ್ನೋದು ಮುಖ್ಯವಾಗಿ ನಿಲ್ಲಬೇಕು. ಬ್ಲೀಡಿಂಗ್ ನಿಂತಾದ್ಮೇಲೆ ಏನಾದರೂ ನೋವುಗಳಿರುತ್ತಲ್ಲ, ಅದು ಕಡಿಮೆ ಆಗ್ತಾ ಬಂದು, ಸೊ ಈ ಮಲವಿಸರ್ಜನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಸೊ ಅದೇನಾಗಬೇಕು, ಸಲೀಸಾಗ್ತಾ ಬರಬೇಕು. ಸೊ ಆ ಪ್ರಕಾರ ಆಗಲಿಕ್ಕೆ ಏನಾದರೂ ಚಿಕಿತ್ಸೆನ ಖಂಡಿತವಾಗಿ ಕೊಡಲಾಗ್ತದೆ. ನೀವು ಒಮ್ಮೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಭೇಟಿ ಮಾಡಿದರೆ ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ ಹೇಳಿ, ಇಂದ ಕರೆ ಮಾಡ್ತಾ ಇದ್ದೀರಾ? ನಾವೀಗ ಸುಳ್ಯದಿಂದ, ಮಂಗಳೂರು ಡಿಸ್ಟ್ರಿಕ್ಟ್ ಸುಳ್ಯ. ಓಕೆ, ನಿಮ್ಮ ಹೆಸರು ತಿಳಿಸ್ಕೊಡಿ ಮಾ.
ನನ್ನ ಹೆಸರು ಸುಜಯ ಕೃಷ್ಣ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮಾ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾ. ನಾನು ಸುಜಯ ಕೃಷ್ಣ ಅಂತ. ಹೇಳಿ. ನನಗೆ 24 ವರ್ಷದಿಂದ ಮೂಲವ್ಯಾಧಿ ಪ್ರಾಬ್ಲಮ್ ಇದೆ. ಓಕೆ. ಅದು 2004 ಒಂದ್ಸರಿ ಪೂನಾದಲ್ಲಿ ಆಪರೇಷನ್ ಆಗಿತ್ತು. ಸರಿ. ಈಗ ವಾಪಸ್ ಅದು ಶುರುವಾಗಿದೆ. ಈಗ 5-6 ವರ್ಷದಿಂದ ಇದೆ. ಆಯುರ್ವೇದಿಕ ಮೆಡಿಸಿನ್ ಎಲ್ಲ ಮಾಡ್ತಾ ಇದ್ದೇನೆ, ಆದ್ರೂ ಗುಣ ಇಲ್ಲ. ಇವಾಗ ತುಂಬಾ ಜೋರ ಆಗ್ತಾ ಇದೆ, ಮೂತ್ರ ಮಾಡೋಲು ಒಮ್ಮೆ ಬ್ಲೀಡಿಂಗ್ ಹೋಗ್ತದೆ, ಮತ್ತೆ ತುಂಬಾ ಊತ ಇದೆ, ಮೊಳಕೆ ಇದೆ, ಕೂತ್ಕೊಳ್ಳಿಕ್ಕೂ ಕಷ್ಟ, ಮಲಗಿದ್ರೆ ಸಿಡ್ತಾ ಬರೋದು, ತೊಡೆ ಎಲ್ಲ ಉರಿ ಉರಿ ಆಗುದು ಎಲ್ಲ ಆಗ್ತಾ ಇದೆ ಸರ್. ಸೊ ಇಲ್ಲಿ ಏನಂದ್ರೆ ಸಮಸ್ಯೆಯ ಮೂಲ ಅಥವಾ ಏನಂದ್ರೆ ಅಲ್ಲಿ ಬೆಳ್ಕೊಂಡು ಬಂದಿರೋ ಕಾಯಿಲೆ ಏನಂತಾರೆ, ನಾನು ಇಷ್ಟಕ್ಕೆ ಮುಂಚೆ ಹೇಳಿದಾಗ ಏನಂದ್ರೆ ಪೈಲ್ಸ್ ಅಂದ್ರೆ ಸಾಮಾನ್ಯ ಮನುಷ್ಯನಲ್ಲಿ ಇರುತ್ತೆ ಅದು. ಬಟ್ ಅದು ಕಾಯಿಲೆ ಆದಾಗ ಅದರಲ್ಲಿ ಏನಂದ್ರೆ ಸಮಸ್ಯೆ ಆದಾಗ ಊತ ಗುರಿ ಆದಾಗ ಏನಂದ್ರೆ ಅದನ್ನ ತೆಗೆದು ಹಾಕೋದು ಅಥವಾ ಏನಂದ್ರೆ ಆಪರೇಟ್ ಮಾಡೋದ್ರಿಂದ ಆಗ್ತಿರೋಂಥ ಸಮಸ್ಯೆನ ತಡೆಯೋಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಸೊ ಅದನ್ನು ಮತ್ತೆ ಬರದೇ ಇರೋ ಥರ ಮಾಡಲಿಕ್ಕೆ ಅದು ಸಾಧ್ಯ ಆಗಲ್ಲ. ಸೊ ಅದು ಮತ್ತೆ ಮತ್ತೆ ಬರ್ತಾ ಇದೆ, ಅದರಿಂದ ಸಮಸ್ಯೆ ಉಂಟಾಗ್ತಿದೆ, ಔಷಧಿಗಳನ್ನು ಬಳಸ್ತಾ ಇದ್ದೀರಾ, ಚಿಕಿತ್ಸೆನ ಬಳಸ್ತಾ ಇದ್ದೀರಾ ಅಂದಾಗ ಅಲ್ಲ ಕಾಯಿಲೆಯ ಒಂದು ಏನಿದೆ ಅಲ್ಲ ಫೋರ್ಸನ್ನು ತಡೆ ಹಿಡೀಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಶರೀರ ತತ್ವಕ್ಕೆ ಅಥವಾ ಮನುಷ್ಯನಲ್ಲಿ ಏನಂದರೆ ಪ್ರತಿಯೊಬ್ಬರಿಗೂ ರೋಗ ನಿರೋಧಕ ಶಕ್ತಿ ಅನ್ನೋದು ಇರುತ್ತೆ, ಅದು ಸಮರ್ಪಕವಾಗಿ ಕೆಲಸ ಮಾಡಿದಾಗ ಸಮಸ್ಯೆಗಳನ್ನೋದು ಬರೋದಿಲ್ಲ. ಬಟ್ ಅದು ಯಾವಾಗ ಕಾಂಪ್ರಮೈಸ್ ಆದಾಗ ಶರೀರದಲ್ಲಿ ಏನಂದರೆ ಕಾಯಿಲೆಗಳು ಶುರುವಾಗ್ತಾ ಇರುತ್ತೆ. ಸೊ ಅದರಲ್ಲಿ ಇದು ಒಂದು. ಸೊ ನಿಮ್ಗೆ ಆಗ್ತಿರೋಂಥ ಸಮಸ್ಯೆನ ತಡಿಬೇಕಾದಲ್ಲಿ ಏನಂದರೆ ನಿಮ್ಮಲ್ಲಿ ಆ ರೋಗ ನಿರೋಧಕ ಶಕ್ತಿನ ಬೆಳೆಸಲಿಕ್ಕೆ ಔಷಧಿಗಳು ಬೇಕಾಗಿರುತ್ತೆ. ಅದಕ್ಕೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಹೋಮಿಯೋಪತಿ ಚಿಕಿತ್ಸಾ ವಿಧಾನದೊಂದಿಗೆ ಏನಂದ್ರೆ ನಿಮ್ಮ ಸಮಸ್ಯೆನ ಪೂರ್ಣಮುಖವಾಗಿ ವಾಸಿ ಮಾಡಬಹುದು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಯಾವೆಲ್ಲ ರೀಸನ್ಸ್ ಇಂದ ಒಂದು ಪೈಲ್ ಸಮಸ್ಯೆ ಅನ್ನೋದು ಕಾಣಿಸುತ್ತೆ ಡಾಕ್ಟರ್? ಸೊ ಇಲ್ಲಿ ಸಾಮಾನ್ಯವಾಗಿ ನೋಡಿದಾಗ ಏನಂದ್ರೆ ಪರ್ಟಿಕ್ಯುಲರ್ ಇದೇ ರೀಸನ್ ಅಂತ ಇಲ್ಲ, ಬಟ್ ನಾವು ನೋಡಿದಾಗ ಅಥವಾ ಗಮನಕ್ಕೆ ತಗೊಂಡಾಗ ಏನಂದ್ರೆ ಹಲವಾರು ಸಾರಿ ಏನಂದ್ರೆ ಈ ಒಂದು ತುಂಬಾ ಟೈಟ್ ಆದಂತ ಉಡುಪನ್ನು ಧರಿಸುವಂಥದ್ದು ಅಥವಾ ತುಂಬಾ ಸ್ಟ್ರೈನ್ ಮಾಡ್ತಾ ಇದ್ದಾರೆ ಸೊ ಟಾಯ್ಲೆಟ್ ಸೀಟಲ್ಲಿ ಅಂದಾಗ, ಸೊ ಅಲ್ಲಿ ಏನೋ ಮಲಬದ್ಧತೆ ಆಗಿರುವಂಥದ್ದು ಅಥವಾ ವಿರೇಚನೆಗಳೇನೋ ತುಂಬಾ ಏನಂದರೆ ಡಯರಿ ಆಗ್ತಾ ಇದೆ ಅಂದಾಗ, ಕೆಲವರು ಏನಿರೋದೆ ತೂಕವನ್ನು ಬೆಳೆಸದೇ ಇರೋ ಥರ ಸಲುವಾಗಿ ಏನು ಮಾಡ್ತಿದ್ದಾರೆ ಈ ಪರ್ಜೆಟಿವ್ಸ್ ಅಂತ ಬಳಸ್ತಾ ಇರ್ತಾರೆ. ಅಂದರೆ ಸೊ ಭಾಳಷ್ಟು ಮಟ್ಟಿಗೆ ಆಹಾರವನ್ನೇನೋ ತಳ್ತಾ ಇರ್ತಾರೆ ಹೊರಗಡೆ, ಅದರಿಂದಾಗಿನ ಈ ಸ್ಪಿಂಕ್ಟ್ರಿಕ್ ಕಂಟ್ರೋಲ್ ಅನ್ನೋದು ನಾಶ ಆಗಿಬಿಟ್ಟು ಅದ್ರ ಜೊತೆಗೆ ಏನಂದರೆ ಆ ಡ್ಯಾಮೇಜ್ ಆಗ್ತಾ ಬಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಇದಲ್ಲದೆ ಗರ್ಭಿಣಿಯರು ಇಷ್ಟಕ್ಕೆ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಕಾಲ್ ಮಾಡ್ತಾ ಇದ್ರು, ಅಂದರೆ ಗರ್ಭಾವಸ್ಥೆಯಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೊಂದು ಪ್ರೆಷರ್ ಬೀಳುತ್ತೆ. ಸೊ ಅದೇನಂದರೆ ಗರ್ಭಚೀಲದ ಜೊತೆಗೆ ಏನಂದರೆ ಬೆಳವಣಿಗೆ ಆಗುವಾಗ ಸೊ ಅದರಿಂದ ಕರುಳುಗಳ ಮೇಲೆ ಒತ್ತಡ ಆಗಿಬಿಟ್ಟು ಮೋಷನ್ ಅನ್ನೋದು ಸಲೀಸಾಗಿ ಮೂಮೆಂಟ್ ಆಗದೇನೆ ಅಂದರೆ ಇದೊಂದು ಸಮಸ್ಯೆ ಅಂತ ಹೇಳ್ಬೋದು. ಅಥವಾ ಇನ್ನು ಕೆಲವರು ಕುಳಿತಲ್ಲಿನೇ ಕುಳಿತು ಕೆಲಸ ಮಾಡುವಂಥದ್ದು ಅಥವಾ ಟ್ರಾವೆಲಿಂಗ್ ಮಾಡ್ತಿರುವಾಗ ಭಾಳಷ್ಟು ಹೊತ್ತು ಏನಂದರೆ ತಡೆಯುವಂಥದ್ದು, ಸೊ ಮೋಷನ್ಸನ್ನು ಇರ್ರೆಗ್ಯುಲರಾಗಿ ಮಾಡ್ತಿರುವಂಥದ್ರಿಂದನೂ ಸಹ ಈ ಒಂದು ಸಮಸ್ಯೆಗೆ ಕಾರಣಗಳಂತ ಹೇಳ್ಬೋದು. ಇವುಗಳೇನೆಂದರೆ ಬೇಸಿಕಲಿ ಅವ್ರ ಫಿಸಿಕಲ್ ಅಂತ ಹೇಳ್ಬೋದು. ಬಟ್ ಇವುಗಳಿಗಿಂತ ಹೆಚ್ಚಿನದಾಗಿ ನಮ್ಮ ಹತ್ರ ಬಂದಾಗ ಹೋಮಿಯೋಪತಿ ಚಿಕಿತ್ಸೆಗೆ ಬಂದ ಪೇಷಂಟ್ಸಲ್ಲಿ ನೋಡಿದಾಗ ಏನಂದರೆ ಸೊ ಅವರಲ್ಲೇನೋ ಮೆಂಟಲ್ ನೇಚರ್ ಫಿಸಿಕಲ್ ನೇಚರಲ್ಲಿನೂ ಸಹ ಭಾಳಷ್ಟು ಸಮಸ್ಯೆಗಳಿರ್ತವೆ, ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಅವರು ಒತ್ತಡಪೂರ್ವಕ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಶರೀರದಿಂದ ಇದೇನಂದರೆ ಮೋಷನ್ ಸಲೀಸಾಗಿ ಆಗ್ತಾ ಇಲ್ಲ. ಸೊ ಅಲ್ಲಿ ನಾರ್ಮಲಾಗಿ ಏನಾಗಬೇಕಂದ್ರೆ ಇಂಟೇಕ್ ಸರಿಯಾಗಿದೆ ಅಂದಾಗ ಔಟ್ಪುಟ್ಟು ಸರಿಯಾಗಿರಬೇಕು. ಬಟ್ ವ್ಯತ್ಯಾಸ ಇದೆ ಅಲ್ಲಿ ಅಂದಾಗ ಸೊ ಅಲ್ಲಿ ಏನಿದೆ ಈ ಮನುಷ್ಯನಲ್ಲಿ ಶರೀರ ತತ್ವದಲ್ಲಿ ಏನು ಕೊರತೆಗಳಿದೆ, ಸೊ ಅಲ್ಲಿ ಏನು ಬೇಸಿಕ್ ಡೆಫಿಷಿಯನ್ಸೀಸ್ ಆಗಿದೆ ಅನ್ನೋದನ್ನು ನೋಡಿಕೊಂಡು ಚಿಕಿತ್ಸೆನ ಕೊಟ್ಟಾಗ ಏನಾಗುತ್ತೆ ಈ ಸಮಸ್ಯೆಯಲ್ಲಿ ಕ್ರಮೇಣವಾಗಿ ಫಸ್ಟ್ ಬ್ಲೀಡಿಂಗ್ ಆಗೋದನ್ನು ತಡೆಯೋದಕ್ಕೆ, ನಂತರ ಊತಗಳು ಕಡಿಮೆ ಆಗ್ತಾ ಬಂದು ಸೊ ಏನಂದರೆ ಮತ್ತೆ ಇದು ಮರುಕಳಿಸದಿರೋ ಥರ ಮಾಡಲಿಕ್ಕೆ ಏನಂದರೆ ಶರೀರವನ್ನು ಶಕ್ತ ಮಾಡಲಿಕ್ಕೆ ಏನಂದರೆ ಈ ಒಂದು ಹೋಮಿಯೋಪತಿ ಚಿಕಿತ್ಸೆ ಹೆಲ್ಪ್ ಮಾಡುತ್ತೆ. ಡಾಕ್ಟರ್, ಪೈಲ್ ಸಮಸ್ಯೆ ಇರೋದು ಫುಡ್ ಕಂಟ್ರೋಲ್ನ ತಿಳಿಸ್ಕೊಡಿ ಡಾಕ್ಟರ್. ಸೊ ಇಲ್ಲಿ ಆಹಾರದಲ್ಲಿ ಏನಂದರೆ ಸಮಸ್ಯೆ ಇರೋರಿಗಾದಾಗ ಏನಂದರೆ ಸೊ ಭಾಳಷ್ಟು ಜನ ನಮ್ಮಲ್ಲಿ ಬಂದಾಗ ಹೇಳ್ತಾ ಇರ್ತೀನಿ ಮಸಾಲೆ ಪದಾರ್ಥ ಆಗಿರ್ಬೋದು ಅಥವಾ ಮಾಂಸಾಹಾರ ತೊಗೊಂಡಾಗ ಸಮಸ್ಯೆ ಬೆಳೀತಾ ಇರುತ್ತೆ ಅಂತ ಹೇಳ್ತಾರೆ. ಆದರೆ ನಿಮ್ಮಲ್ಲಿ ಆಲ್ರೆಡಿ ಸಮಸ್ಯೆ ಇರೋದರಿಂದ ಇಂಥ ಒಂದು ಆಹಾರ ಪದಾರ್ಥ ಅಥವಾ ಉಷ್ಣಾಂಶ ಹೆಚ್ಚಾಗುವಂಥದ್ದು ಚಪಾತಿಗಳು ಬಳಸೋದ್ರಿಂದ ಆಗಿರ್ಬೋದು ಸೊ ಒಂದು ಸಮಸ್ಯೆ ಬೆಳೀತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಏನಂದರೆ ಆಹಾರದಿಂದಾಗಿ ಮನುಷ್ಯನಿಗೆ ಎನರ್ಜಿನೇ ಬರಬೇಕೇ ಹೊರತು ಸಮಸ್ಯೆಗಳು ಬರಬಾರ್ದು. ಬಟ್ ಇದರಲ್ಲಿ ಏನಿದೆ ಅಂದರೆ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೊಡೋದ್ರ ಮೇಲೆ ಸೊ ಅದ್ರ ಮೇಲೆ ಏನಂದರೆ ಈ ಸಮಸ್ಯೆ ಏನಾಗ್ತದೆ ಹೀಲ್ ಆಗ್ತಾ ಬರಬೇಕು. ಆ ಪ್ರಕಾರ ಏನಾದರೂ ನಾರ್ಮಲ್ ಡಯಟಿಗೆ ಬರಲಿಕ್ಕೆ ಸಾಧ್ಯ ಇರುತ್ತೆ. ಬಟ್ ಎಟ್ ಟೈಮ್ಸ್ ಅವರಲ್ಲಿ ಪ್ರಾಬ್ಲಮ್ ಅತಿಯಾಗಿರುವಾಗ ಏನಂದರೆ ಈ ಒಂದು ಆಹಾರ ಪದಾರ್ಥದಲ್ಲಿ ಏನಂದರೆ ಹೆಚ್ಚಾಗಿ ರಕ್ತಸ್ರಾವ ಆಗ್ತಿರೋದ್ರಿಂದ ಈ ದಾಳಿಂಬೆ ಅನ್ಬೋದು ಅಥವಾ ರೆಡ್ ಆಗಿರುವಂಥ ಆಹಾರ ಪದಾರ್ಥಗಳು ಬೀಟ್ರೂಟ್ ಅನ್ಬೋದು ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಅದೊಂದು ರಕ್ತಸ್ರಾವದ ಒಂದು ವೀಕ್ನೆಸ್ನ ತಡೆಯೋದಕ್ಕೆ ಸಾಧ್ಯ ಆಗ್ತದೆ. ಆ ಪ್ರಕಾರ ಏನಂದರೆ ಬ್ಲೀಡಿಂಗನ್ನು ಆದಷ್ಟು ಬೇಗ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಚಿಕಿತ್ಸೆಯನ್ನು ಸಹ ಬಳಸಲೇಬೇಕಾಗುತ್ತೆ. ಎಸ್ ಡಾಕ್ಟರ್, ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಆಗ್ತೇನೆ. ನೀವು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕಾದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ನಲ್ಲಿ ಬರುವಂಥ ನಂಬರ್ಸ್ಗೆ ಕರೆ ಮಾಡಿ ಅಂತ ಹೇಳ್ತಾ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ.
ಇವತ್ತು ಮನೆಯಲ್ಲಿ ಒಂದೂ ಸೊಳ್ಳೆ ಇಲ್ಲ, ಮತ್ತೆ ಕಾಯಿಲ್ ಕೂಡ ಉರಿತಾ ಇಲ್ಲ. ಗಣೇಶನ್ 50 miles ದೂರದಿಂದ ಕೂಡ ಹೋಗಿ ಮೋಸ ಬಲ್ಲ. ಗುಡ್ ನೈಟ್. ಲೋ ಸ್ಮೋಕ್ ಕಾಯಿಲ್ ಕಂಡ್ರಿ ಇದು. 25% ಹೆಚ್ಚು ಆಕ್ಟಿವ್. ಇವು ಸೊಳ್ಳೆಗಳನ್ನು ಹೆಚ್ಚು ಫಾಸ್ಟ್ ಓಡಿಸುತ್ತವೆ, ಮತ್ತೆ ಫಿಲ್ಟರ್ ಟೆಕ್ನಾಲಜಿ. ಇದು ಕಡಿಮೆ ಹೋಗಿ ಹರಡಿಸುತ್ತದೆ. ಈಗ ಸೊಳ್ಳೆ ಮತ್ತೆ ಹೋಗಿ ಗಾನ್ ಸರ್. ಗುಡ್ ನೈಟ್ ಲೋ ಸ್ಮೋಕ್ ಕಾಯಿಲ್. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ ಒಂದೇ ನಿಮಿಷದಲ್ಲಿ ಹಣ ಕೊಡುತ್ತಾರೆ. ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ 888-300-300. ಅಟ್ಟಿಕಾ ಗೋಲ್ಡ್ ಕಂಪನಿ. ರಿಷಬ್, ಹೊರಗೆ ಆಟಕ್ಕೆ ಹೋಗ್ತಿದೀಯಾ? ಡೆಂಗ್ಯೂ ಮಲೇರಿಯಾ ಹರಡ್ತಿದೆ, ಸ್ಲೀವ್ಸ್ ಮೇಲೆ ಸರಿಸಬೇಡ ಆಯ್ತಾ? ಖಂಡಿತ ಇಲ್ಲ. ಕೇಳ್ತಿದ್ಯಾ ನಾನು ಏನ್ ಹೇಳ್ತಿದ್ದೀನಂತ? ಖಂಡಿತ ಇಲ್ಲ. ಮಕ್ಕಳು ಯಾರದ್ದು ಕೇಳಲ್ಲ, ಅದಕ್ಕಾಗಿಯೇ ಗುಡ್ ನೈಟ್ ಫ್ಯಾಬ್ರಿಕ್ ರೋಲ್ ಆನ್. ಗುಡ್ ನೈಟ್ ಫ್ಯಾಬ್ರಿಕ್ ರೋಲ್ ಆನ್ ಸಮರ್ಪಿಸುತ್ತಿದ್ದೇವೆ. ಹೊಸ ಸಂತೂರ್ ಸ್ಯಾಂಡಲ್ ಅಂಡ್ ಆಮಂಡ್ ಮಿಲ್ಕ್ ಸೋಪ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ಬಾದಾಮ್ ಹಾಲು ಮತ್ತು ಶ್ರೀಗಂಧವನ್ನು ಬೆರೆಸಿ ತಯಾರಿಸಲಾಗುತ್ತದೆ. ಇದರ ಬಾದಾಮಿ ಹಾಲು ಒಣ ತ್ವಚೆಯನ್ನು ಮೃದು ಹಾಗೂ ಕೋಮಲವಾಗಿರಿಸುತ್ತದೆ, ಆದ್ದರಿಂದ ನೀವು ಸುಂದರವಾಗಿ ಕಾಣುವಿರಿ ಯಾವಾಗಲೂ. ಚಿನ್ನ ಮಾರಬೇಕಾದ್ರೆ ಬೆಲೆ ಯಾರು ನಿಗದಿ ಮಾಡ್ತಾರೆ? ಆದ್ಯ ಗೋಲ್ಡಿಗೆ ಬನ್ನಿ. ಇಲ್ಲಿ ಚಿನ್ನದ ಬೆಲೆಯನ್ನ ಮನುಷ್ಯರು ನಿಗದಿ ಮಾಡಲ್ಲ, ಬದಲಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಮಷಿನ್ಗಳು ಮಾಡುತ್ತವೆ. ನಿಮ್ಮ ಚಿನ್ನಕ್ಕೆ ತಕ್ಕ ಬೆಲೆ ತಕ್ಷಣವೇ ಸಿಗುತ್ತದೆ. ಆದ್ಯ ಗೋಲ್ಡ್, ಚಿನ್ನದಂಥ ಬೆಲೆ, ಚಿನ್ನದಂಥ ಸಂಸ್ಥೆ. ಆದ್ಯ ಗೋಲ್ಡ್. ವಿರಾಮದ ನಂತರ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ, ಇಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಬನ್ನೇರಿಟ ರೋಡ್ ಬಿಲೇಕಲ್ಲಿಂದ ಫೋನ್ ಮಾಡ್ತೇನೆ, ಬೆಂಗಳೂರಿಂದ. ನಿಮ್ಮ ಹೆಸರು? ಆನಂದ್ ಅಂತ ಹೇಳಿ ಮೇಡಮ್. ಓಕೆ ಆನಂದ್ ಅವರೇ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಸರ್. ನಮಸ್ಕಾರ ಆನಂದ್ ಅವರೇ. ನಮಸ್ಕಾರ ಸರ್. ನಾನು ಮೊನ್ನೆ ಒಂದು 15 days ಬ್ಯಾಕ್ ಅಲ್ಲಿ ಒಂದು ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಲ್ಲಿ ಒಂದು ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ ಸರ್. ಇದು ಸುಮಾರು ಒಂದು 4-5 ವರ್ಷ ಮುಂಚೆಯಿಂದಲೂ ಇತ್ತು, ನನಗೆ ಬ್ಲೀಡಿಂಗ್ ಆಗ್ತಾ ಇತ್ತು. ಸರಿ. ಬ್ಲೀಡಿಂಗ್ ಆದಾಗ ಲಾಸ್ಟ್ ಟೈಮ್ ಹೇಳಿದ್ರು ಆಪರೇಷನ್ ಮಾಡಿಸ್ಕೋಬೇಕು ಅಂತ, ಭಯದಿಂದ ಮಾಡಿಸ್ಕೊಂಡಿಲ್ಲ. ಬಟ್ ಏನಾಯ್ತು ಅಂತಂದ್ರೆ ಜಾಸ್ತಿ ಬ್ಲಡ್ ಹೋಗ್ತಾ ಇರೋದ್ರಿಂದ ಒಂದು ಧೈರ್ಯ ಮಾಡಿ ಮಾಡಿಸ್ಕೊಂಡಿದ್ದೀನಿ ನಾನು. ಆದ್ರೆ ಆ ಗಾಯ ಇನ್ನೂ ವಾಸಿ ಆಗ್ತಾ ಇಲ್ಲ, 15 days ಆಗಿದೆ. ಮತ್ತೆ ನಮ್ ಸಿಸ್ಟರ್ ಮಲ್ಲೇಶ್ವರಂ ಅಲ್ಲಿ ಸ್ವಲ್ಪ ಹೋಮಿಯೋಪತಿಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರೇನೋ ಒಂದ್ ಸ್ವಲ್ಪ ಲಿಕ್ವಿಡ್ ತರ ಕೊಟ್ಟು ಕಳಿಸಿದ್ದಾರೆ. ಅದನ್ನ ಹಾಕೊಂಡು ಬಿಸಿನೀರಲ್ಲಿ ಕೂತ್ಕೊಂಡ್ರೆ ಬೇಗ ಮಾಯಿತು ಅಂತ ಹೇಳಿದ್ದಾರೆ. ಸೊ ಅದನ್ನು ಹಾಕೊಂಡು ನಾನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಗಾಯ ವಾಸಿ ಆಗೋದಕ್ಕೆ ಎಷ್ಟು ದಿನ ಬೇಕಾಗುತ್ತೆ, ಅಥವಾ ಮತ್ತೆ ಏನಾದ್ರೂ ಇದು ಮತ್ತೆ ಬರುತ್ತಾ ಅಂತ ಕೇಳೋಣ ಅಂತ. ಓಕೆ, ಸೊ ನೀವು ಆಪರೇಷನ್ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಅದು ಯಾವ ಒಂದು ಕಾರಣಗಳಿಂದ ಮಾಡ್ಬೇಕಾಯ್ತು ಅಂದ್ರೆ ಕ್ಲಿಯರ್ ಆಗಿಲ್ಲ. ಸೊ ಅಲ್ಲಿ ಹಿಮೊರಾಯ್ಡ್ಸ್ ಆಗಿರ್ಬೋದು, ಅಥವಾ ಪೈಲ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದ್ರ, ಅಥವಾ ಕೆಲವರಲ್ಲಿ ಫಿಶರ್ಸ್ ಅಂತ ಹೇಳ್ತೀವಿ. ಹೇಳಿದ್ರು 2 types ಅಲ್ಲಿ ಇತ್ತು, ಫಿಶರ್ ಇತ್ತು, ಫೈಲ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಹೀಲಿಂಗ್ ಆಗೋದಕ್ಕೆ ಇಲ್ಲಿ ಫಿಷರ್ ಇದ್ದಾಗ ಏನಾಗುತ್ತೆ ಅಂದರೆ, ಸೊ ರೆಗ್ಯುಲರ್ ಆಗಿ ನೀವು ಔಟ್ಪುಟ್ ಅಥವಾ ಏನಂದರೆ ಮೋಷನ್ಸ್ ಹೋಗ್ತಾನೆ ಇರ್ತೀರ. ಸೊ ಅಲ್ಲಿ ಏನಂದರೆ ಫಿಷರಲ್ಲಿ ಏನಂದರೆ ಸ್ವೋಲನ್ ಆಗಿರೋದೇನಂದ್ರೆ ಪ್ರತಿ ದಿವಸನೂ ಹಾರ್ಟ್ ಸ್ಟೂಲೆ ಆಗ್ತಾ ಇದೆ ಅಂದಾಗ ಅದು ಮತ್ತೆ ಮತ್ತೆ ಓಪನ್ ಆಗ್ತಾ ಇರೋದ್ರಿಂದ, ಅಥವಾ ಅಲ್ಲಿ ಮಲಿನ ಪದಾರ್ಥ ಇರೋದ್ರಿಂದ ಇನ್ಫೆಕ್ಷನ್ ಗುರಿಯಾಗಿ ವಾಸಿ ಆಗ್ಲಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಜೊತೆಗೆ ನೀವು ಹೋಮಿಯೋಪತಿ ಔಷಧಿ ಬಳಸ್ತಾ ಇದ್ದೀನಿ ಅಂತ ಇದ್ದೀರಾ, ಬಟ್ ಎಕ್ಸ್ಟರ್ನಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗ್ತಾ ಇರುತ್ತೆ. ಸೊ ಹೋಮಿಯೋಪತಿ ಚಿಕಿತ್ಸೆ ಅನ್ನೋದೇನಂದ್ರೆ ಬೇಸಿಕಲಿ ಇಂಟರ್ನಲ್ ಇರಬೇಕಾಗತ್ತೆ, ಅಂದರೆ ವ್ಯಕ್ತಿಯ ಒಂದು ಶರೀರ ತತ್ವಕ್ಕೆ ಹೊಂದಾಣಿಕೆ ಆಗೋ ಔಷಧಿ ತಗೊಂಡಾಗ ಈ ಒಂದು ಹೀಲಿಂಗ್ ಅನ್ನೋದು ಆಗುತ್ತೆ, ಮತ್ತೆ ಬರ್ದಿರೋ ಥರ ಮಾಡಲಿಕ್ಕೂ ಸಹ ಏನಂದರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ನಿನ್ನ ಫೈಲ್ ಸಮಸ್ಯೆ ಇರೋರು ಒಂದು ನೆಗ್ಲೆಕ್ಟ್ ಕೂಡ ಮಾಡ್ತಿದ್ದಾರೆ ಡಾಕ್ಟರ್, ಅವರಿಂದ ಯಾವೆಲ್ಲ ಕಾಂಪ್ಲಿಕೇಶನ್ಸ್ಗಳಾಗುತ್ತೆ ಡಾಕ್ಟರ್? ಸೊ ಭಾಳಷ್ಟು ಮಟ್ಟಿಗೆ ಏನಾಗುತ್ತೆ ಅಂದರೆ ಜನರಲ್ಲಿ ಒಂದು ಸಮಸ್ಯೆ ಇನಿಷಿಯಲಿ ಶುರುವಾದಾಗ ಏನಂದರೆ ನೆಗ್ಲಿಜೆನ್ಸ್ ಇರುತ್ತೆ, ಅದು ತುಂಬಾ ಬೆಳೆದು ಅವರಿಗೆ ಕಷ್ಟ ಕೊಡ್ತಾ ಇದೆ, ಅವರ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಸಮಸ್ಯೆ ಕೊಡ್ತಾ ಇದೆ ಅಂದಾಗ ಏನಂದರೆ ಡಾಕ್ಟರ್ಗೆ ಬರ್ತಾ ಇರ್ತಾರೆ. ಸೊ ಇದನ್ನೇನಂದರೆ ಭಾಳಷ್ಟು ಜನ ಬ್ಲೀಡಿಂಗ್ ಆಗ್ತಿರೋ ಪ್ರತಿಯೊಂದು ಸಹ ಏನಂದರೆ ಪೈಲ್ಸ್ ಅಂತಲೇ ತಿಳ್ಕೊಬೇಕಾಗಿಲ್ಲ. ಸೊ ಅದರಲ್ಲಿ ಹಲವಾರು ಸಮಸ್ಯೆಗಳಿಂದ ಇರುತ್ತೆ. ಇವಾಗ ಡೈರಿಯಾ ಅಂತ ನಾನು ಮಾತಾಡ್ತಾ ಇದ್ದಾರೆ, ಅಥವಾ IBS ಅಂತ ಹೇಳ್ತೀವಿ, ಅದರಲ್ಲಿ ಏನಂದರೆ ಕರುಳುಗಳಲ್ಲಿ ಏನಂದರೆ ಇನ್ಫೆಕ್ಷನ್ ಆಗಿಬಿಟ್ಟು ಕೊಲೈಟಿಸ್ ಅಂತ ಹೇಳ್ತೀವಿ, ಹುಣ್ಣುಗಳಾಗ್ಬಿಟ್ಟು ಏನಂದರೆ ಅದರಿಂದ ಏನು ಸಹ ಏನಂದರೆ ರೆಕ್ಟಲ್ ಬ್ಲೀಡಿಂಗ್ ಆಗ್ತಿರುತ್ತೆ, ತುಂಬ ಸಿವಿಯರ್ ಆಗಿರುತ್ತೆ, ಅದರಿಂದಾಗಿ ರಕ್ತಹೀನತೆ ಆಗಿಬಿಟ್ಟು ಸಮಸ್ಯೆಗಳು ಉಂಟಾಗ್ಬೋದು, ಅಥವಾ ಕೆಲವರಲ್ಲಿ ಆಬ್ಸೆಸ್ಸಸ್ ಅಂತ ಹೇಳ್ತೀವಿ. ಸೊ ಇಷ್ಟಕ್ಕೆ ಮುಂಚೆ ನಾವು ಪೇಷಂಟ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳ್ತೆ. ಸೊ ಇಲ್ಲ ಗಡ್ಡೆಗಳು ಉಂಟಾಗುವಂಥ ಹೊರಭಾಗದಲ್ಲಿ ಏನೋ ಕಿವಿನ ಗಡ್ಡೆಗಳಂತ ಹೇಳ್ತೀವಿ, ಕಿವಿನ ಹುಣ್ಣುಗಳಂತ ಹೇಳ್ತೀವಿ. ಸೊ ಆ ಪ್ರಕಾರ ಇದ್ದಾಗ ತುಂಬಾ ನೋವಿರುತ್ತೆ, ಜೊತೆಗೆ ಜ್ವರ ಬರ್ತಾ ಇರೋವಂಥದ್ದು ಇರುತ್ತೆ. ಸೊ ಇದರಲ್ಲಿ ಏನೋ ಕೆಲವು ಸಾರಿ ಒಡೆದೋಗ್ಬಿಟ್ಟು ಬ್ಲೀಡಿಂಗ್ ಆಗ್ತಾ ಇರೋದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ.
ಇದಲ್ಲದೆ ಇನ್ನೂ ಸಿವಿಯರ್ ಕೇಸಸ್ ಅಲ್ಲಿ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಆ ಥರದ ಸಮಸ್ಯೆ ಅಲ್ಲಿ ಕಂಪ್ಲೀಟ್ ಆಗಿ ಮೋಷನ್ ಅನ್ನೋದೇನಂದ್ರೆ ಇಲ್ಲಿ ಹೋಗ್ಲಿಕ್ಕೆ ದಾರಿ ಸಿಗದೇ ಇರೋಂಥ ಪರಿಸ್ಥಿತಿಗಳಿರುತ್ತೆ. ಸೊ ಅಂಥದ್ದೇನಂದ್ರೆ ಈ ಒಂದು ಪೈಲ್ಸಿಂದಾಗಿ ಇವೆಲ್ಲ ಬರುತ್ತೆ ಅಂತ ಹೇಳಲ್ಲ, ಬಟ್ ಏನಾದ್ರೆ ಸಮಸ್ಯೆಗಳೇನಾದ್ರೆ ಇಂಥ ಒಂದು ಕಾರಣಗಳಿಂದ, ಸೊ ಏನಂದ್ರೆ ಇಂಥ ಒಂದು ಡಿಫರೆನ್ಷಿಯೇಟ್ ಮಾಡಿಕೊಂಡು ಆ ಪ್ರಕಾರ ಚಿಕಿತ್ಸೆನ ಕೊಡಬೇಕಾಗುತ್ತೆ. ಡಾಕ್ಟರ್, ಪೈಲ್ ಸಮಸ್ಯೆ ಇರೋರಿಗೆ ಯಾವ ರೀತಿ ಡಯಾಗ್ನೋಸಿಸ್ ಮಾಡ್ತೀರಾ ಡಾಕ್ಟರ್, ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಡಾಕ್ಟರ್? ಸೊ ಕ್ಲಿನಿಕಲಿ ಬಂದಾಗ ಏನಂದರೆ, ಸೊ ಕ್ಲಿನಿಕಲ್ ಎಕ್ಸಾಮಿನೇಷನು ಜೊತೆಗೆ ಅವ್ರು ಹೇಳ್ತಿರ್ತಕ್ಕಂಥ ಸಿಂಪ್ಟಮ್ಸ್ ಏನಿದೆ, ಸೊ ಯಾವ ಥರ ಸಮಸ್ಯೆ ಕೊಡ್ತಾ ಇದೆ ನಾವು ನೋಡ್ತೀವಿ. ಸೊ ಅದರಲ್ಲಿ ಏನಂದರೆ ನೆಕ್ಸ್ಟ್ ಬಂದುಬಿಟ್ಟು ಅವರಲ್ಲಿ ಪ್ರತ್ಯೇಕವಾಗಿ ಏನಂದರೆ ಇಂಟರ್ನಲ್ ಇದ್ದಾಗ ಏನಂದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ಅದೇನೆಂದರೆ ಸಿಗ್ಮಾಯ್ಡೋಸ್ಕೋಪಿ ಅಥವಾ ರೆಕ್ಟೋಸ್ಕೋಪಿ ಅಂತ ಮಾಡಿಸಿ, ಕೊಲೋನೋಸ್ಕೋಪಿ ಅಂತ ಮಾಡಿಸಿ ಏನಂದರೆ ಆ ಸಮಸ್ಯೆ ಮಟ್ಟ ಏನಿದೆ ಅನ್ನೋ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದಲ್ಲದೆ ಏನಂದರೆ ಅವರಲ್ಲಿ ಬೇರೆ ಡಿಸೀಸಸ್ ಏನಿದೆ, ಯಾವ ಕಾಯಿಲೆಗಳನ್ನು ಸಫರ್ ಆಗ್ತಿರೋ ಹಿಸ್ಟ್ರಿನೂ ಸಹ ಏನಂದರೆ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್, ಇನ್ನು ಫೀಮಲಿ ಒಂದು ಪೈನ್ ಸಮಸ್ಯೆ ಇದೆ ಡಾಕ್ಟರ್, ಯಾವೆಲ್ಲ ಪ್ರಾಬ್ಲಮ್ಸ್ಗಳಾಗುತ್ತೆ ಡಾಕ್ಟರ್? ಸೊ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಸಹ ಏನಂದರೆ ಒಂದೇ ಥರದ ಲಕ್ಷಣಗಳು ಏನಂದರೆ, ಇದು ಬೇಸಿಕಲಿ ಏಜ್ ಇನ್ಸಿಡೆಂಟ್ಸ್ ನೋಡಿಕೊಂಡಾಗ ಏನಂದರೆ ಒಂದು 35-40% ಏನಂದರೆ 45 ಇಯರ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇನ್ನು ಏಜಿಂಗ್ ಪರ್ಸನ್ಸಲ್ಲಿ ಆಗ್ತಾ ಇರುತ್ತೆ. ಅದರಲ್ಲಿ ಹಲವಾರು ಕಾರಣಗಳನ್ನು ನಾವು ಮಾತಾಡಿದ್ವಿ. ಸೊ ಇಲ್ಲಿ ಏನಂದರೆ ಸಮಸ್ಯೆ ಲಕ್ಷಣಗಳಿದ್ದಾಗ ಹೆಣ್ಮಕ್ಳು ಏನಂದರೆ ರಕ್ತಸ್ರಾವ ತುಂಬಾ ಹೆಚ್ಚಾಗ್ತಾ ಇದೆ ಅಂದಾಗ ಏನಂದರೆ ಈ ರಕ್ತಹೀನತೆ ಅಥವಾ ಏನಾದರೂ ತುಂಬಾ ಏನಾದರೂ ವೀಕ್ ಆಗಿಬಿಡೋದನ್ನು ನಾವು ನೋಡ್ತಾ ಇರ್ತೀವಿ. ಸೊ ಅದು ಬಿಟ್ಟರೆ ಇನ್ ಜನ್ರಲಾಗಿ ಏನಂದರೆ ನೋವುಗಳಿರ್ತದೆ, ಸೊ ಊತಗಳಿರ್ತದೆ, ಅದರಿಂದ ಏನಂದರೆ ಭಾಳಷ್ಟು ಮಟ್ಟಿಗೆ ತುಂಬಾ ಊತ ಹೆಚ್ಚಾಗಿದೆ, ಆಹಾರದಲ್ಲಿ ಏನೋ ಸ್ವಲ್ಪ ಹೆಚ್ಚು ಏರುಪೇರು ಆದಾಗ ಏನಂದರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇರುತ್ತೆ, ಅಥವಾ ಪ್ರಯಾಣ ಮಾಡಬೇಕಾದಾಗ ತೊಂದರೆ ಕೊಡ್ತಾ ಇರುವಂಥದ್ದು ಇರುತ್ತೆ. ಸೊ ಇಂಥ ಸಮಯದಲ್ಲಿ ಏನಂದರೆ ಅವರು ಬೇಸಿಕಲಿ ಸ್ವಲ್ಪ ನೀರಿನ ಅಂಶ ಅಥವಾ ನೀರನ್ನು ಹೆಚ್ಚಾಗಿ ತಗೊಳ್ಳೋದನ್ನು ಅಡ್ವೈಸ್ ಮಾಡ್ತೀವಿ. ಜೊತೆಗೆ ಏನಂದರೆ ಮಲ ವಿಸರ್ಜನೆ ಸರಿಯಾಗಿ ಇಲ್ಲ ಅಂದಾಗ ಏನಂದರೆ ಫೈಬರ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಏನಂದರೆ ಸೊಪ್ಪುಗಳನ್ನು ಹೆಚ್ಚಾಗಿ ಬಳಸುವಂಥದ್ದು, ಶರೀರಕ್ಕೇನೋ ಸ್ವಲ್ಪ ತಂಪಾಗಿರುವಂಥ ಆಹಾರ ಪದಾರ್ಥಗಳು, ನೀರಿನ ಪದಾರ್ಥ, ಮಜ್ಜಿಗೆಯನ್ನು ಹೆಚ್ಚಾಗಿ ತಗೊಳ್ಳುವಂಥದ್ದನ್ನು ಹೇಳ್ತೀವಿ. ಈ ಮಸಾಲೆಗಳನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಬಟ್ ಒನ್ಸ್ ಈ ಸಮಸ್ಯೆಗೆ ಚಿಕಿತ್ಸೆ ಬಳಸಿ ನಾರ್ಮಲ್ ಆಗ್ತಾ ಇದ್ದಾರೆ ಅಂದಾಗ ಏನಂದರೆ ಒಂದು ನಾರ್ಮಲ್ ಡಯಟ್ಗೆನೂ ಸಹ ಏನಾದರೂ ಬರಲಿಕ್ಕೆ ಸಜೆಸ್ಟ್ ಮಾಡ್ತೀವಿ. ಡಾಕ್ಟರ್, ಇನ್ನು ಪೈಲ್ ಸಮಸ್ಯೆ ಇರೋರಿಗೆ ಒಂದು ನಮ್ಮ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಇಲ್ಲಿ ಚಿಕಿತ್ಸೆ ಏನಾಗುತ್ತೆ ಅಂದರೆ ಭಾಳಷ್ಟು ಜನ, ಇಷ್ಟಕ್ಕೆ ಮುಂಚೆ ನಾವು ಕರೆಗಳನ್ನು ಮಾತಾಡಿದಾಗ ಏನಂದರೆ ಹಲವಾರು ಜನ ಚಿಕಿತ್ಸೆನ ಬಳಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಬಳಸಿದಾಗ ಕಡಿಮೆ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಾ ಇದೆ, ಮತ್ತೆ ಮರುಕಳಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಬಳಸ್ತಿರುವಂಥ ಚಿಕಿತ್ಸೆಯಲ್ಲಿ ಏನಿದ್ರೆ ಭಾಳಷ್ಟು ಮಟ್ಟಿಗೆ ಅವರಲ್ಲಿ ನೋವನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಏನಂದರೆ ಆ ಸಮಸ್ಯೆಯಲ್ಲಿ ಊತವನ್ನು ಕಡಿಮೆ ಮಾಡೋದಕ್ಕೆ ಮಾತ್ರ ಅಥವಾ ಒಂದು ಬ್ಲೀಡಿಂಗನ್ನು ಸ್ಟಾಪ್ ಮಾಡೋದಕ್ಕೆ ಚಿಕಿತ್ಸೆ ನಡೀತಾ ಇದೆ. ಆ ಕೇವಲ ಅದನ್ನು ಮಾಡಿದರೆ ಏನಾಗುತ್ತೆ, ಆ ಒಂದು ಲಕ್ಷಣಗಳಿಂದ ಸ್ವಲ್ಪ ಮಟ್ಟಿಗೆ ಏನಂದರೆ ರಿಲೀಫ್ ಆಗಿರ್ತಾರೆ. ಕೊನೆಯದಾಗಿ ಏನಂದರೆ ಶರೀರ ಮಾರ್ಪಾಡಾಗಿರುವಂಥ ಸ್ಟ್ರಕ್ಚರಲ್ ಚೇಂಜ್ ಏನಾಗಿದೆ ಅದನ್ನು ಕೊಯ್ದಾಕೋದ್ರಿಂದ ಅಥವಾ ಏನಾದರೂ ಆಪರೇಟ್ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಸಮಯಕ್ಕೆ ಆ ಸಮಸ್ಯೆಯಿಂದ ರಿಲೀಫ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹೊರತು ಆ ಡಿಸೀಸ್ನ ನೇಚರ್ ಏನು, ಆ ಇಂಟರ್ನಲ್ ನೇಚರ್ ಏನಿದೆ, ಅದರ ಜೊತೆಗೆ ಆ ವ್ಯಕ್ತಿಯ ಒಂದು ಶರೀರ ತತ್ವ ಏನು. ಸೊ ಹಲವಾರು ಜನ ಹಲವಾರು ವಿಧದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರು ಕಂಟಿನ್ಯೂಸ್ ಲಾಂಗ್ ಸಿಟ್ಟಿಂಗ್ ಇರೋರಾಗಿರ್ಬೋದು, ಅಥವಾ ಹೀಟ್ ಇರುವಂಥ ಪ್ರದೇಶದಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು, ಅಥವಾ ಮಾಂಸಾಹಾರವನ್ನು ದಿನಾಲೂ ಬಳಸ್ತಾ ಇರ್ಬೋದು. ಸೊ ಆದರೆ ಪ್ರತಿಯೊಬ್ಬರಿಗೆ ಉಷ್ಣ ಮಾಡ್ತಾ ಇಲ್ಲ, ಆ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸಗಳಿದೆ. ಈ ಪರ್ಟಿಕ್ಯುಲರ್ಲಿ ಕೆಲವರು ಸೆನ್ಸಿಟಿವ್ ನೇಚರ್ ಅಂತ ಹೇಳ್ತೀವಿ. ಸೊ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳಾಗಿರ್ಬೋದು, ಜೊತೆಗೆ ಏನಂದರೆ ಅವರೊಂದು ಮೆಂಟಾಲಿಟಿ ನೇಚರ್ ಅಂತ ಹೇಳ್ತೀವಿ, ಇವುಗಳನ್ನು ಸ್ಟಡಿ ಮಾಡಿದಾಗ ಏನಾಗುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅನ್ನೋದನ್ನು ವ್ಯಕ್ತಿಗೆ ಸರಿ ಹೊಂದುವಂಥ ಔಷಧಿಯನ್ನು ಕೊಟ್ಟಾಗ ಏನಾಗುತ್ತೆ, ಈ ಸಮಸ್ಯೆ ಬೆಳೆಯೋದನ್ನು ತಡೆದು ಕ್ರಮೇಣ ಇದು ಕಡಿಮೆ ಆಗ್ತಾ ಬರಲಿಕ್ಕೆ, ವಾಸಿಯಾಗಿದ್ದು ಮತ್ತೆ ಪುನಃ ವಾಪಸ್ ಬರದೇ ಇರೋ ಥರ ಮಾಡಲಿಕ್ಕೆ ಏನಂದರೆ ಈ ಒಂದು ಹೋಮಿಯೋಪತಿ ಚಿಕಿತ್ಸಾ ವಿಧಾನದಲ್ಲಿ ಏನಂದರೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ ಏನಂದರೆ ಪರಿಣತಿ ಇದೆ ಅಂತ ಹೇಳ್ತೀನಿ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಪೈಲ್ ಸಮಸ್ಯೆ ಮತ್ತು ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡಿಗೆ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ಇದಾಗಿತ್ತು ಇವತ್ತಿನ ಲೈಫ್ ಲೈನ್ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ.